ನಮಸ್ಕಾರ, ನಾನು ಡಾಕ್ಟರ್ ಲಕ್ಷ್ಮೀಶ್ ಭಟ್, ಸ್ವಸ್ಥ ವೆಲ್ನೆಸ್ ಸೆಂಟರ್, ಧಾರೇಶ್ವರ, ಕುಮಟ. ಇವತ್ತು ನಾನು ನಿಮ್ಮಲ್ಲಿ ಹೇಳಲಿಕ್ಕೆ ಹೊರಟಿದ್ದು ಅಂತ ಹೇಳಿದ್ರೆ, ನಾವು ಯೂಶ್ವಲಿ 100% ಸುಮಾರು ಪ್ರತಿಶತ ನಮ್ಮಲ್ಲಿ ನಾವು ಹೇಳುವಂಥ ಈ ಏರಿಯಾದಲ್ಲಿ 40% ಮೇಲ್ಪಟ್ಟವರು ಒಂದು ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಡಯಾಬಿಟಿಸ್ ಅಂತ ಹೇಳ್ತೇವೆ ನಾವು. ಅದರಲ್ಲಿ ಡಯಾಬಿಟಿಸ್ 1, ಡಯಾಬಿಟಿಸ್ 2 ಅಂದರೆ ಜುವೆನೈಲ್ ಡಯಾಬಿಟಿಸ್ ಅಥವಾ ಇನ್ಸುಲಿನ್ ಡಿಪೆಂಡೆಂಟು, ನಾನ್ ಇನ್ಸುಲಿನ್ ಡಿಪೆಂಡೆಂಟ್, ಹೀಗೆ 2-3 ರೀತಿ ಆಗಿ ಕನ್ವರ್ಟ್ ಮಾಡ್ತೇವೆ, ಡಿವೈಡ್ ಮಾಡ್ತೇವೆ. ಸೊ ಈ ಒಂದು ಡಯಾಬಿಟಿಸ್ ಹೇಳುವಂಥದ್ದು ಪ್ರತಿಯೊಬ್ಬರನ್ನ ಬಾಧಿಸ್ತಾ ಇರುವಂಥ ಪ್ರಾಬ್ಲಮ್ ಆಗಿದೆ. ಸೊ ಈ ಪ್ರತಿಯೊಬ್ಬರಿಗೆ ನಾವು ಈ ಸಮಸ್ಯೆಯನ್ನು ನೋಡಿದರೆ, ಅಂದರೆ ನಮ್ಮ ಜೀವನ ಶೈಲಿ, ನಾವು ಮಾಡುವಂಥ ಆಹಾರ ಪದ್ಧತಿ ಹಾಗೂ ನಮ್ಮ ಒಂದು ಆಹಾರದ ರೀತಿಯ ಬದಲಾವಣೆ ಮತ್ತು ಈ ಅಡಲ್ಟ್ರೇಷನ್ ಅಂದರೆ ಕೆಲವೊಂದು ಕೆಮಿಕಲ್ಲು ಮಿಕ್ಸ್ ಇರುವಂಥ ಇದನ್ನು ಸೇವನೆ ಮಾಡಿ ಆಗುವಂಥ ಸಮಸ್ಯೆಗಳಿಂದೆಲ್ಲ ಈ 10 ರೀತಿ, ಮತ್ತು ಮೇನ್ ಆಗಿ ಹೇಳಬೇಕಂದ್ರೆ ಮಾನಸಿಕ ಒತ್ತಡ, ನಮ್ಮ ಒಂದು ವರ್ಕಿನ ಒತ್ತಡ ಮತ್ತು ಜಾಸ್ತಿ ಕೆಲಸ ಮಾಡಬೇಕು ಮತ್ತು ಇಂತಿಷ್ಟು ಸಮಯದಲ್ಲೇ ಮುಗಿಸ್ಬೇಕು ಹೇಳುವಂಥ ಹಲವು ರೀತಿಯ ಇದು. ಮತ್ತು ತುಂಬ ಆಸೆ, ಅಂದರೆ ನಮಗೆ ಈ ಒಂದು ಡಿಸೈರ್ ಜಾಸ್ತಿ ಇದ್ದಾಗೆ ಪ್ರಾಬ್ಲಮ್ಗಳು, ಕಾಯಿಲೆಗಳು ಜಾಸ್ತಿ ಅಂತ ಹೇಳಿದ್ರೆ ಅದು ತುಂಬ ಆಸೆ, ಅಂದರೆ ನಾವು ಇನ್ನೂ ಜಾಸ್ತಿ ಹಣ ಮಾಡಬೇಕು, ಇನ್ನೂ ಮೇಲೆ ಬರಬೇಕು, ಇನ್ನೂ ಜಾಸ್ತಿ ಮಾಡಬೇಕು, ಇನ್ನೂ ಮಾಡಬೇಕು ಅನ್ನುವಂಥ ಅನ್ಹೆಲ್ದಿ ಕಾಂಪಿಟೇಷನ್ನು, ಇವೆಲ್ಲದರಿಂದ ಒಂದು ಮಾನಸಿಕ ಒಂದು ಒತ್ತಡದಿಂದ ಬರುವಂಥ ಸ್ಟ್ರೆಸ್ ಇಂಡ್ಯೂಸ್ಡ್ ಡಯಾಬಿಟಿಸ್ ಅಂತ ಹೇಳ್ತೇವೆ. ಇದು ತುಂಬ ಜಾಸ್ತಿ ಆಗ್ತಾ ಇದೆ, ಯಾಕೆಂದರೆ ಇವನ್ ಯಂಗ್ ಏಜಲ್ಲಿ ಕೂಡ ಬರ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಮತ್ತು ನಾವು ತಿನ್ನುವಂಥ ಆಹಾರ ಜಂಕ್ ಫುಡ್ ಏನು ಅಂದರೆ, ನಾವು ರಸ್ತೆ ಬದಿಯಲ್ಲಿರ್ಬೋದು, ಹೋಟೆಲ್ಗಳಲ್ಲಿರ್ಬೋದು, ಬೇರೆ ಬೇರೆ ರೀತಿಯ ಒಂದು ಅನ್ಹೆಲ್ದಿ ಕಾಂಬಿನೇಷನ್ ಅಂದರೆ ವಿರುದ್ಧ ಆಹಾರ ಅಂತ ಹೇಳ್ತೇವೆ. ಆ್ಯಕ್ಚುಲಿ ಜನರಿಗೆ ಆಹಾರ ಯಾವುದು ಸರಿಯಾದ ಆಹಾರ, ಯಾವುದು ವಿರುದ್ಧ ಆಹಾರ ಅನ್ನುವಂಥದ್ದು ಗೊತ್ತಿಲ್ಲ. ಸೊ ಅದನ್ನು ಕೂಡ ನಾವು ಮಾಡಬೇಕಾಗತ್ತೆ, ಯಾಕೆಂದರೆ ಡಯಾಬಿಟಿಸನ್ನು ಕಂಟ್ರೋಲ್ ಮಾಡಬೇಕಂದ್ರೆ ಆಹಾರ, ನಿದ್ರೆ ಮತ್ತು ವ್ಯಾಯಾಮ ಮತ್ತು ಸರಿಯಾದ ಮಾರ್ಗದರ್ಶನ, ಹೇಗೆ ನಾವು ದಿನಚರ್ಯವನ್ನು, ಋತುಚರ್ಯವನ್ನು ಮತ್ತು ಪ್ರತಿಯೊಂದು ಚರ್ಯ ಅಂದರೆ ಪ್ರತಿಯೊಂದು ಹೇಗಿರಬೇಕು ಹೇಳೋದನ್ನು ನಾವು ಸರಿಯಾಗಿ ಫಾಲೋ ಮಾಡ್ತಾ ಬಂದರೆ ಇವನ್ ಡಯಾಬಿಟಿಸ್ಗಳನ್ನು ಕೂಡ ವಿದೌಟ್ ಮೆಡಿಸಿನ್ ನಾವು ಆರಾಮಲ್ಲಿ ಕಂಟ್ರೋಲ್ ಮಾಡಿ ಚಿಕಿತ್ಸೆಯನ್ನು ಕೊಡ್ಬೋದು. ಸೊ ಹಾಗಾಗಿ ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ಮುಂದಿನ ದಿನಗಳಲ್ಲಿ ಅಂದರೆ ಈಗ ಜೂನ್, ಜುಲೈ ನೆಕ್ಸ್ಟ್ ನಮ್ಮ ಮಳೆಗಾಲ ಸ್ಟಾರ್ಟ್ ಆಗುವಂಥ ಸಂದರ್ಭದಲ್ಲಿ ಯಾರಿಗೆ ಫ್ರೀ ಇರ್ತದೋ, ಯಾರು ಡಯಾಬಿಟಿಕ್ ಆಗಿ ಸಫರ್ ಆಗ್ತಾ ಇದ್ದಾರೋ, ಯಾರು ಕಾಂಪ್ಲಿಕೇಷನ್ನಿಂದ ತುಂಬ ತೊಂದರೆ ಬಳಲ್ತಾ ಇದ್ದಾರೋ ಅಂಥವರು ಆ ಒಂದು ಜೂನ್ ಜುಲೈ ಸಂದರ್ಭದಲ್ಲಿ ನಾವು ಮುಂದಿನ ದಿನದಲ್ಲಿ ಡೇಟ್ ಟು ಟೈಮ್ಗಳನ್ನು ಹೇಳ್ತೇವೆ, ಅವರಿಗೆ ಡಯಾಬಿಟಿಸ್ ರಿವರ್ಸ್ ಪ್ರೊಸೆಸ್ ಹೇಳುವಂಥ ಒಂದು ಸ್ಪೆಷಲ್ ಚಿಕಿತ್ಸೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೇವೆ. ಯಾಕೆ ಅಂತೇಳಿದರೆ ಆ ಸಂದರ್ಭದಲ್ಲಿ ಒಂದು ಸಮಯ ಇರುವುದರಿಂದ ಮತ್ತು ಅದಕ್ಕೆ ಪೂರ್ಣವಾಗಿ ತೊಡಸ್ಕೊಳ್ಳಿಕ್ಕೆ ಆಗುವಂಥ ಒಂದು ಸಾಧ್ಯತೆ ಇರುವುದರಿಂದ ಆ ಟೈಮಲ್ಲಿ ನಾವೀಗ ರಿವರ್ಸ್ ಡಯಾಬಿಟಿಸ್ ಪ್ರೋಗ್ರಾಮನ್ನು ಮಾಡಬೇಕು ಅಂತ ವಿಚಾರ ಮಾಡ್ಕೊಂಡಿದ್ದೇವೆ. ಯಾಕೆಂದರೆ ತುಂಬ ಜನ ಬಳಲ್ತಾ ಇರೋದರಿಂದ ಈ ಒಂದು ಕಾಯಿಲೆಗೆ ಶಾಶ್ವತ ಪರಿಹಾರ ಈ ಕೆಮಿಕಲನ್ನು ತಿಂದೆ ನ್ಯಾಚುರಲಿ ನಾವು ಹೇಗೆ ಕಂಟ್ರೋಲ್ ಮಾಡ್ಕೋಬೋದು ಹೇಳುವಂಥದ್ದನ್ನು ನಾವು ಹೇಳಲಿಕ್ಕೆ ಇದು ಮಾಡ್ತೇವೆ. ಮುಂದಿನ ವಿಡಿಯೋದಲ್ಲಿ ಏನೇನು ನಿಮಗೆ ಸಾಧ್ಯತೆಗಳಿರ್ತದೆ, ಏನೇನು ಮಾಡ್ತೇವೆ, ಯಾವ ರೀತಿ ಅದನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಹೇಳೋದನ್ನು ಹೇಳ್ತೇನೆ. ವಂದನೆಗಳು.